ಬೆಂಗಳೂರಲ್ಲಿ ಜೆಡಿಎಸ್ಗೆ ದಾಸರಹಳ್ಳಿ ವಿಶ್ವಾಸ ಕಾಂಗ್ರೆಸ್ ಕಿತ್ತಾಟ ಜೆಡಿಎಸ್ಗೆ ಅಬುದೂಟ ಮಂಜುನಾಥ್ ಗೆಲುವಿಗೆ ಅಡ್ಡಿ ಇಲ್ವ ಪ್ರಜಾಪ್ರಭುತ್ವಕ್ಕೆ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಹಾಲಿ ಶಾಸಕರು ಜೆಡಿಎಸ್ನವರೇ ಈಗ ಅವರೇ ಜೆಡಿಎಸ್ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಏಕೈಕ ಜೆಡಿಎಸ್ ಮೇಲೆ ಅವರು ಒಬ್ಬರಾಗಿ ಇದ್ದಿದ್ದು ಕಳೆದ ಬಾರಿ ಗೋಪಾಲಯ್ಯ ಬಿಜೆಪಿ ಸೇರಿಕೊಂಡ್ರು ಈ ಬಾರಿಯೂ ಕೂಡ ಅವ್ರ ಬಗ್ಗೆ ಅತಿಯಾದಂತ ವಿಶ್ವಾಸ ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಎಂಟು ಹದಿಮೂರು ಗೆದ್ದಿದ್ರು ಬಟ್ ಈಗ ಹದಿನೆಂಟರಲ್ಲಿ ಜೆಡಿಎಸ್ ಗೆದ್ದಿತ್ತು ಕಾಂಗ್ರೆಸ್ ಹೆಚ್ಚು ಮತವನ್ನ ಪಡೆದ್ರೆ ಅದು ಬಿಜೆಪಿಗೆ ಲಾಭ ಆಗ್ತಿತ್ತು ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಕಾರಣ ಆಗ್ತಿತ್ತು ಆಗ್ತಾ ಇತ್ತು ಆದ್ರೆ ಕಾಂಗ್ರೆಸ್ ಅಲ್ಲಿ ನಾಲ್ಕೈದು ಜನ ಆಕಾಂಕ್ಷಿಗಳ ಕಿತ್ತಾಟ ಬಡದಾಟ ಕಾಂಗ್ರೆಸ್ನ ಈ ಸನ್ನಿವೇಶಕ್ಕೆ ತನ್ನ ನಿಲ್ಸಿದೆ ದಾಸರಳ್ಳಿ ಟಿಕೆಟ್ ಫೈಟ್ ಇಲ್ಲ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಬಿಜೆಪಿ ಡಿ ಜೆಡಿಎಸ್ ನಡುವೆ ಫೈಟ್ ಕಾಂಗ್ರೆಸ್ ತನ್ನ ಮತವನ್ನು ಹೆಚ್ಚಾಗಿ ಪಡ್ಕಂಡ್ರೆ ಅದು ಬಿಜೆಪಿ ಲಾಭ ಆಗೋದು ಹ್ಮ್ ಕಾಂಗ್ರೆಸ್ ಸನ್ನಿವೇಶವೇ ಈ ನಾಯ ಆಗಿರೋ ಕಾರಣ ಅದು ಸಹಜವಾಗಿ ಎಸ್ಗೆ ಲಾಭ ಆಗೋತ್ತನ್ನ ಕಂಡೀಷನ್ ಇದೀಗ ಜೆ ಡಿ ಎಸ್ನಲ್ಲಿ ನಲ್ಲಿ ದಾಸರಳ್ಳಿಯಲ್ಲಿ ಜೆಡಿಎಸ್ ನ ಅಭ್ಯರ್ಥಿ ಮಂಜುನಾಥ್ ಅವರು ಬಿಜೆಪಿಯ ಅವ್ರಿಗಿಂತ ಒಂದು ರೀತಿ ಆರಾಮಾಗಿ ಮುಂದೆ ಹೋಗುವಂತ ಲೆಕ್ಕಾಚಾರ ಕಾಣ್ತಾ ಇದೆ ಈ ದಾಸರಳ್ಳಿ ದಂಗಲ್ ಕಾಂಗ್ರೆಸ್ ನೋಡಿ ಹೆಂಗಿದೆ ಕಾಂಗ್ರೆಸ್ ಆಗಿರಲಿಲ್ಲ ಕಾಂಗ್ರೆಸ್ ಬಿಜೆಪಿ ಬಿಜೆಪಿಗೆ ಅನುಕೂಲ ಕಾಂಗ್ರೆಸ್ ಪಡ್ಕೊಂಡಿದ್ರೆ ಈಗ ಕಾಂಗ್ರೆಸ್ ಮತಗಳು ಕಾಂಗ್ರೆಸ್ ಪಡೆಯದ ಕಾರಣ ಅವೆಲ್ಲ ಬಿಜೆಪಿ ಗಿಂತ ಗೆ ಶಿಫ್ಟ್ ಆಗುತ್ತೆ ದಾಸರಳ್ಳಿ ಕ್ಷೇತ್ರದಲ್ಲಿ ಈ ಕಾಂಗ್ರೆಸ್ ಕಿತ್ತಾಟ ಜೆಡಿಎಸ್ ಜೆಡಿಎಸ್ ಲಾಭ ಅನ್ನೋ ರೀತಿ ಆಗಿದೆ ಸೊ ಅವಕೆ ವಿಧಾನಸಭಾ ಕ್ಷೇತ್ರ ಇದೊಂದೇ ಇಂಗಿರದ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇಪ್ಪತ್ತೆಂಟರಲ್ಲಿ ಇದೊಂದೇ ಕ್ಷೇತ್ರ ಈ ತರ ವಿಚಿತ್ರ ರಿಸಲ್ಟ್ ಗೆ ಕಾರಣ ಆಗೋದು ಕಾಂಗ್ರೆಸ್ ಸ್ಟ್ರಾಂಗ್ ಆಗಿ ಫೈಟ್ ಮಾಡಿದ್ರೆ ಬಿಜೆಪಿ ಲಾಭ ಆಗುತ್ತೆ ಕಾಂಗ್ರೆಸ್ ವೀಕ್ ಆದ್ರೆ ಜೆಡಿಎಸ್ ಲಾಭ ಆಗುತ್ತೆ ಈಗ ಕಾಂಗ್ರೆಸ್ ವೀಕ್ ಆಗಿರೋ ಕಾರಣ ಆ ಇರೋ ಕಾರಣ ಆ ಕಿತ್ತಾಟದ ಕಾರಣ ಜೆಡಿಎಸ್ ಅನುಕೂಲ ಇಚ್ಛೆ ಮಂಜುನಾಥ್ ಲಾಸ್ಟ್ ಟೈಮ್ ಎಲ್ಲ ಕೋವಿಡ್ ಟೈಮ್ ಅಲ್ಲಿ ಆಮೇಲೆ ಮಳೆ ತುಂಬಾ ಅವಾಂತರಗಳಾಗಿತ್ತು ಅವಾಗೆಲ್ಲ ನಾನು ಜೊತೆಯಲ್ಲಿದ್ದೀನಿ ಮನೆ ಗೊತ್ತು ಒಳ್ಳೆ ಹಳ್ಳಿ ಪೂರ್ತಿ ಇಲ್ಲ ಕ್ಷೇತ್ರದ ನರನಾಡಿಗಳು ಹೆಂಗೆ ಗೊತ್ತು ಮಂಜುನಾಥ್ ಒಂದು ರೀತಿ ದಾಸಹಳ್ಳಿ ಕ್ಷೇತ್ರಕ್ಕೆ ಡಾಕ್ಟರ್ ಇದ್ದಂಗೆ ಇಡೀ ಕ್ಷೇತ್ರದ ಏರಿಳಿತ ವ್ಯವಸ್ಥೆ ಎಲ್ಲ ಗೊತ್ತು ಹಾಗಾಗಿ ಅದು ಹೆಚ್ಚಿನದಾಗ ಅವ್ರಿಗೆ ಲಾಭ ಅಂತ ಹೇಳ್ಬೋದು ಎಸ್ ಚಕ್ರ ನಿಮ್ಮ ಪ್ರಕಾರ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿಯ ಶಾಸಕರು ಯಾರು ಆಗ್ತಾರೆ ತಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ನಮ್ದೊಂದು ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಒಳ್ಳೆಯವರಿಗೆ ಯೋಗ್ಯರಿಗೆ ಅರ್ಹತೆ ಇರೋರಿಗೆ ಆಯ್ಕೆ ಮಾಡಿ ಹತ್ತನೇ ತಾರೀಕು ವೋಟಿಂಗ್ ಇದೆ ವೋಟ್ ಮಿಸ್ ಮಾಡದೆ ವೋಟಿಂಗ್ ಮಾಡಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ ಇದು ಕರ್ನಾಟಕ ಜಾತಿ ಧರ್ಮ ನೋಡಕ್ ಹೋಗ್ಬೇಡಿ ಯೋಗ್ಯತೆ ಇರೋರ್ನ ವಿಧಾನಸೌಧಕ್ಕೆ ಕಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ